नमस्ते वीक्षकरे आर्एमवि श्री विनायक यूट्यूब चानल के स्वागत नानीवत नाटी कोळिया बस्सार माड्ता इदीनि ओंदु केजी आगुवष्टु नाटी कोळिया चिकन नाटी कोळि चिकन बेकागिरुव पदार्थगळु अरिशिण अर्ध टी स्पून धनिया पुडी नालक चमच ईरुळ्ळि एरडु गड्डे कोत्तुंबरि सोप्पु पुदीना कडले उरगडले एरडु चमच कोबरी हसी कोबरी स्वल्प मेणसु स्वल्प चक्के लवंग अच्चकारद पुडी ओंद चमचदष्टु गसगसे बेळ्ळुळ्ळि ओंद टे रुचिगे तक्कष्टु ओंद नालक मेणसिनकायि ओंद चिक्क टमाटो एण्णे इवागेल्ल पदार्थगळ हाकि एण्णे हाक्ता इदीनि एण्णे हाकि ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಇವಾಗ ಸ್ಟೌ ಆಫ್ ಮಾಡಿಬಿಟ್ಟು ಮೆಣಸು ಚಕ್ಕೆ ಲವಂಗ ಗಸಗಸೆ ಉರ್ಗಡ್ಲೆ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಈಗ ಅಚ್ಚದಕಾದ ಪುಡಿ ಧನಿಯಾ ಪುಡಿ ಕೊಬರಿ ಈಗ ಎಲ್ಲವನ್ನು ಮಿಕ್ಸಿಗೆ ಹಾಕುತ್ತೇನೆ ಎಲ್ಲ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ತಾ ಇದೀನಿ ರುಬ್ಬಿದ ಮಸಾಲೆ ರೆಡಿ ಆಗಿದೆ ಇವಾಗ ಒಗ್ಗರಣೆಗೆ ಸ್ಟೌ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾ ಇದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಚಿಟ್ಪಟ ಅಂತ ಇದೆ ಈಗ ಕರಿಬೇವು ಹಾಕ್ತಾ ಇದೀನಿ ಈರುಳ್ಳಿ ಹಾಕ್ತಾ ಇದೀನಿ ನಾಟಿ ಕೋಳಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿರೋದು ಒಂದು ಕೆ ಜಿಯಷ್ಟು ನಾಟಿ ಕೋಳಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಬೇಕಾಗುತ್ತೆ ಹಾಕ್ತೀನಿ ಸ್ವಲ್ಪ ಬೇಯೋವರೆಗೆ ಫ್ರೈ ಮಾಡ್ತೀನಿ ಎಣ್ಣೆ ಚೆನ್ನಾಗಿ ಬೇಯಿಸಿ ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇದೆ ಮಸಾಲೆ ಬಸ್ಸಾರು ಅದರಿಂದ ಸ್ವಲ್ಪ ಜಾಸ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ಜಾಸ್ತಿ ಮಸಾಲೆ ಆಗಿದೆ ರುಬ್ಬಿರೋದು ಹಸಿ ವಾಸನೆವರೆಗೂ ಚೆನ್ನಾಗಿ ಇವಾಗ ಫ್ರೈ ಮಾಡಬೇಕು ಮಸಾಲೆ
ಇವಾಗ ಫ್ರೈ ಆಗಿದೆ, ನೀರು ಸೇರಿಸ್ತಾ ಇದ್ದೀನಿ ಬೇಕಾದಷ್ಟು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೀರು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಸರಿಸ್ತಾ ಇದ್ದೆ, ಕಡಿಮೆ ಇದೆ. ಸ್ವಲ್ಪ ನೀರು ಜಾಸ್ತಿ ಸೇರಿಸ್ತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಒಂದು 3 ವಿಜಲ್ ಕೂಗಿಸ್ತೀನಿ. ಕುಕ್ಕರ್ ತಣ್ಣಗಾಗಿದೆ ವೀಕ್ಷಕರೇ, ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ನೋಡಿದ್ರೆ ಚೆನ್ನಾಗಿ ಬೆಂದಿದೆ ಸಾಂಬಾರು, ಚೆನ್ನಾಗಿದೆ ಬಸ್ಸಾರಿಗೆ. ಇವಾಗ ಸಾಂಬಾರಿಂದ ಚಿಕನ್ನು ಬೇರೆ ಮಾಡೋಣ. ಇವಾಗ ಚಿಕನ್ ರೆಡಿ ಆಗಿದೆ ಸಾಂಬಾರು. ಫ್ರೈ ಮಾಡೋದಕ್ಕೆ ಚಿಕನ್ನು ಸಾಂಬಾರಿಂದ ಎತ್ತಿ ಒಂದು ಬಟ್ಲಿಗೆ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಸಾಸಿವೆ, ಚಿಕನ್ ಮಸಾಲ ಸ್ವಲ್ಪ, ಹಚ್ಚಿದ ಖಾರದ ಪುಡಿ ಸ್ವಲ್ಪ, ರುಚಿಗೆ ಸ್ವಲ್ಪ ಉಪ್ಪು, ಕಾಳುಮೆಣಸಿನ ಪುಡಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಈರುಳ್ಳಿ ಒಂದು ಗಡ್ಡೆ, ತುರಿದಿರುವ ಹಸಿ ಕೊಬ್ಬರಿ. ಇವಾಗ ಮಾಡುವ ವಿಧಾನ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಬಾಂಡ್ಲಿ ಇಟ್ಟು 1 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ರುಚಿಯಾದ ನಾಟಿ ಕೋಳಿ ಬಸ್ಸಾರು ರೆಡಿ ಆಗಿದೆ ವೀಕ್ಷಕರೇ. ಇವಾಗ ಬನ್ನಿ ಊಟ ಮಾಡೋಣ. ನಾಟಿ ಕೋಳಿ ಸಾರು ತುಂಬಾ ಸೂಪರ್ ಆಗಿದೆ ವೀಕ್ಷಕರೇ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ.